वेलकम बैक हासन सिंगल टारगेट गौड़र कुटुंबद पण मण्णिन मक्कळ रणतंत्र गेलुविन बले हेणदरु जेडीएस नवरु पक्षक्किंत व्यक्ति प्रतिष्ठे गौड़ वर्सस् गौड़ फाइट ई होत्तिन स्पेशल इदु मिशन 1 2 3 ಏನಪ್ಪ ಇದು ಮಿಷನ್ 1 2 3 ಅಂದ್ರೆ 2023 ರಾಜ್ಯದಲ್ಲಿ ಮುಂದಿನ ಅಸೆಂಬ್ಲಿ ಎಲೆಕ್ಷನ್ ಅದು ಹೌದು ಮುಂದಿನ ವಿಧಾನಸಭಾ ಚುನಾವಣೆಗೆ ಜೆಡಿಎಸ್ ನಿಂದ ಮಿಷನ್ 1 2 3 ಇನ್ನು 1.5 ವರ್ಷ ಇರಬೇಕಾದ್ರೆ ಟಿಕೆಟ್ ಫೈಟ್ ನಡೆಯತಾ ಇದೆ ಓಹೋ ಪ್ರೀತಮ್ ಗೌಡ ವಿರುದ್ಧ ಎಚ್ ಡಿ ರೇವಣ್ಣ ಕುಟುಂಬಸ್ಥರು ಸ್ಪರ್ಧೆ ಮಾಡುವಂತ ಚಾನ್ಸಸ್ ಇದೆಯಂತೆ ಬ್ರೇಕಿಂಗ್ ನ್ಯೂಸ್ ಬಿಜೆಪಿಯ ಪ್ರೀತಮ್ ಗೌಡ ವೇಗಕ್ಕೆ ಕಡಿವಾಣ ಹಾಕೋದಕ್ಕೆ ಆ ಭಾಗವನ್ನ ಜೆಡಿಎಸ್ ತನ್ನ ಮುಷ್ಟಿಯಲ್ಲಿ ಇಟ್ಕೊಳ್ಳಕ್ಕೆ ಜೆಡಿಎಸ್ ಪ್ಲಾನ್ ಮಾಡುತ್ತಿದ್ದಾರೆ ಕೈ ಮುಖಂಡ ಎಚ್ ಕೆ ಮಹೇಶ್ ಗೆ ಗಾಳ ಹಾಕ್ತಿದ್ದಾರೆ ಜೆಡಿಎಸ್ ತವರು ಮಹೇಶ್ ಅವರು ಒಪ್ಪದೆ ಹೋದ್ರೆ ಎಚ್ ಡಿ ರೇವಣ್ಣ ಸ್ಪರ್ಧೆಗೆ ಒತ್ತಡ ಬರ್ತಿದೆ ರೇವಣ್ಣ ಅವರು ಒಪ್ಪದೆ ಹೋದ್ರೆ ಪತ್ನಿ ಭವಾನಿ ಅಥವಾ ಅವರ ಮಗ ಸೂರಜ್ ಗೆ ಟಿಕೆಟ್ ಆದರೆ ಹಾಸನ ಟಿಕೆಟ್ ಕೇಳ್ತಿದ್ದಾರೆ ಮಾಜಿ ಶಾಸಕ ಎಚ್ ಎಸ್ ಪ್ರಕಾಶ್ ಪುತ್ರ ಹಾಸನ ಕ್ಷೇತ್ರದ ಟಿಕೆಟ್ ಗೆ ಎಚ್ ಎಸ್ ಪ್ರಕಾಶ್ ಪುತ್ರ ಸ್ವರೂಪ್ ಒತ್ತಡ ಹಾಕ್ತಿದ್ದಾರೆ ಸ್ವರೂಪ್ ಅಭ್ಯರ್ಥಿ ಅಂತ ಈಗಲೇ ಘೋಷಿಸಿ ಅನ್ನೋ ಒತ್ತಡ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಎಲೆಕ್ಷನ್ ಗೆಲ್ಲಿಸ್ತೀವಿ ಅಂತಿದ್ದಾರೆ ಸ್ವರೂಪ ಆಪ್ತರು ಸಭೆ ಮೇಲೆ ಸಭೆ ಮಾಡಿ ಸುಮ್ಮನಾಗಿದ್ದಾರೆ ಸದ್ಯಕ್ಕೆ ದಳಪತಿಗಳು ಯಾವುದೇ ನಿರ್ಧಾರವನ್ನು ಕೈಗೊಂಡಿಲ್ಲ ಇದು ಮಿಷನ್ 1 2 3 ಜೆಡಿಎಸ್ ನ ಮಿಷನ್ 1 2 3 ಪ್ಲಾನ್ ಇದು ಲೆಟ್ಸ್ ಸಿ ಜೆಡಿಎಸ್ ಅವರೇ ನಿರ್ಧಾರ ತೆಗೆದುಕೊಳ್ತಾರೆ ಅಂತ ಬಿಜೆಪಿಯನ್ನು ಶತಾಗತಾಯ ಸೋಲಿಸಬೇಕು ಅಂದರೆ ಪ್ರೀತಮ್ ಗೌಡ ಅವರಿಗೆ ಟಾಂಗ್ ಕೊಡಬೇಕು ಅಂತಾನೆ ಈಗಲಿಂದ 1.5 ವರ್ಷದಿಂದನೇ ರೆಡಿಯಾಗ್ತಿದ್ದಾರಂತೆ ನೋಡೋಣ ಸೂರಜ್ ನಿಂತ್ಕೋತಾರ ಸ್ವರೂಪ್ ನಿಂತ್ಕೋತಾರ ಭವಾನಿಯವರು ನಿಂತ್ಕೋತಾರ ಎಚ್ ಡಿ ರೇವಣ್ಣ ಅವರೇ ನಿಂತ್ಕೋತಾರ ಕಾದ್ ನೋಡ್ಬೇಕು ನಾವು ನೋಡಪ್ಪ ದೊಡ್ಡ ನಾಯಕರುಗಳೆಲ್ಲ ಇರುವಾಗ ನೋಡೋಣ ಯಾರು ನಮ್ಮಲ್ಲಿ ಕಾರ್ಯಕರ್ತರು ನೋಡೋಣ ಕೇಳೋಣ ಕೂತ್ಕೊಂಡು ಏನು ಹೇಳ್ತಾರೆ ಯಾರೋ ಸಣ್ಣ ಪುಟ್ಟವ್ರು ನಾವು ಏಕೆ ನಮ್ಮ ಫ್ಯಾಮಿಲಿ ಕುಟುಂಬದ ರಾಜಕಾರಣ ಇದು ಯಾರು ಕುಟುಂಬ ಬಿಟ್ಟೆ ನೋಡೋಣ ಆಮೇಲೆ ಏನು ಮಾಡಬೇಕು ಅಂತ ನಮ್ಮ ಪಕ್ಷದ ಮುಖಂಡರೆಲ್ಲ ಕೂತ್ಕೊಂಡು ಅಲ್ಲಿ ನಾನೇನು ಹೇಳಿದೆ ಲಾಸ್ಟ್ ಟೈಮು ಪಕ್ಷದ ಮುಖಂಡರು ಕೂತ್ಕೊಂಡು ತೀರ್ಮಾನ ಗೌರಿ ನಾವೇನು ಡಿಸಿಷನ್ ತಗೊಂಡು ಇನ್ನೂ 2 ವರ್ಷ ಐತಲ್ಲ ರೀ ಕೂತ್ಕೊಂಡು ತೀರ್ಮಾನ ಮಾಡೋಣ ಬನ್ನಿ ಏನಂತ 7 ವಿಧಾನಸಭಾ ಕ್ಷೇತ್ರದಲ್ಲಿ ಕ್ಯಾಂಡಿಡೇಟ್ ಹಾಕೋದು ಗ್ಯಾರಂಟಿ ರಾಜ್ಯದ 224 ಕ್ಷೇತ್ರಕ್ಕೂ ಕ್ಯಾಂಡಿಡೇಟ್ ಹಾಕ್ತೀವಿ ಈ ಪಕ್ಷ ಕೆಲವು ಟೈಮು ಸೋತು ಇದೆ ಅಧಿಕಾರನೂ ಅನುಭವಿಸಿದ್ದೀವಿ ಎಲ್ಲ ಥರ ಮಾಡಿದ್ವಿ ರಾಜಕೀಯವಾಗಿ ಒಳ್ಳೇದಾಗ್ಲಿ ಅಂತ ಹೇಳಿ ಹೇಳಿದ್ರೆ ನನಗೆ ಗೆಲ್ವಾಗ್ಬೇಕು ಅಂತ ಅರ್ಥ ಅದು ಕರಿತಾ ಇದ್ದೀನಿ ಬರೋದಿದ್ರೆ ಬರಲಿ ನನಗೇನು ಅಭ್ಯಂತರ ಇಲ್ಲ ನಾನು ಯಾಕೆ ಪದೇ ಪದೇ ಹೇಳ್ತಿದ್ದೀನಿ ಅಂದರೆ ನನ್ನ ಕ್ಷೇತ್ರದ ವಿಚಾರ ಅವರು ಮಂತ್ರಿ ಆದಾಗ ಜಿಲ್ಲೆಯ ಬಗ್ಗೆ ಯೋಚನೆ ಮಾಡೋದು ಸರಿ ಇದೆ ಈಗ ಅವರು ಹೊಳೆನರಸೀಪುರ ಕ್ಷೇತ್ರದ ಶಾಸಕರು ನಾನು ಹಾಸನ ವಿಧಾನಸಭಾ ಕ್ಷೇತ್ರದ ಶಾಸಕರು ದಿನ ಬೆಳಗ್ಗೆ ಹಾಸನ ವಿಧಾನಸಭಾ ಕ್ಷೇತ್ರದ ಬಗ್ಗೆ ಚಿಂತನೆ ಬೇಡ ಆ ಥರ ಚಿಂತನೆ ಇದ್ದರೆ ನೀವು ಹಾಸನ ಕ್ಷೇತ್ರದ ಶಾಸಕರಾಗಿ ಅಂತ ಹೇಳ್ತಿದ್ದೀನಿ ಹೊರತು ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಮುಂದಿನ ಚುನಾವಣೆಗೆ ಸ್ಪರ್ಧೆ ಮಾಡಬೇಕು ಅವ್ರ ಯೋಚನೆ ಅವರ ಯೋಜನೆಗಳನ್ನ ಹಾಸನ ಕ್ಷೇತ್ರದ ಜನ ಒಪ್ಪಿದ್ರೆ ಅವ್ರನ್ನ ಶಾಸಕರು ಮಾಡ್ತಾರೆ ನನ್ನ ಯೋಚನೆ ನನ್ನ ಯೋಜನೆಗಳನ್ನ ಒಪ್ಪಿದ್ರೆ ನನ್ನನ್ನು ಶಾಸಕ ಮಾಡ್ತಾರೆ ದಿನ ಬೆಳಗ್ಗೆ ಎದ್ದು ಪ್ರೆಸ್ ಮೀಟ್ ಅಲ್ಲಿ ಗುದ್ದಾಡೋದ್ರ ಬದಲು ಚುನಾವಣೆಯಲ್ಲಿ ಗುದ್ದಾಡೋಣ ಬನ್ನಿ ಸರ್ ಅಂತೇಳಿ ಹೇಳ್ತಾ ಇದ್ದೀನಿ ಅದ್ರ ಮೇಲೆ ಅವ್ರ ಇಷ್ಟ ನಾನು ನನ್ನ ಕ್ಷೇತ್ರ ಬದಲಾವಣೆ ಮಾಡಲ್ಲ ಅವ್ರಿಗೆ ಆಸಕ್ತಿ ಇದ್ರೆ ಅವ್ರ ಕ್ಷೇತ್ರ ಬದಲಾವಣೆ ಮಾಡಿ ಬರಲಿ ಇದಕ್ಕಿಂತ ನೇರವಾಗಿ ಮಾತಾಡೋಂಥವ್ರು ಯಾರು ರಾಜಕಾರಣಿ ಇದ್ರೆ ಬಂದು ನನಗೆ ಅಡ್ರೆಸ್ ಕೊಡಿ ನಾನು ಹೇಳ್ತೀನಿ ಖಂಡಿತವಾಗ್ಲೂ ನಾನು ಕೂಡ ಒಂದು ಆಕಾಂಕ್ಷಿಯಂತೆ ನಮ್ಮ ಏನು ಪಕ್ಷದ ವರಿಷ್ಠರು ಹೇಗೆ ಹೇಳ್ತಾರೆ ಹಾಗೆ ಹಾಗಾಗಿ ನಾವು ಸರ್ ನಮಗೆ ಮುಖ್ಯವಾಗಿ ನಮಗೆ ಜೆ ಡಿ ಎಸ್ ಸ್ಥಿತಿ ನಮಗೆ ನಮ್ಮ ಹಾಸನ ವಿಧಾನಸಭಾ ಕ್ಷೇತ್ರದಲ್ಲಿ ಜೆ ಡಿ ಎಸ್ ಗೆಲ್ಲಬೇಕು ಹಾಗೆ ಹಾಸನ ವಿಧಾನಸಭಾ ಕ್ಷೇತ್ರ ಅಂತಲ್ಲ ನಾವು ಇಡೀ ನಮ್ಮ ಜಿಲ್ಲೆಯಲ್ಲಾಗಿರ್ಬೋದು ರಾಜ್ಯದಲ್ಲೂ ಕೂಡ ನಾವು ಏನು ಇವತ್ತು ಕುಮಾರಣ್ಣನ ಸರ್ಕಾರ ನೀವು 20 ತಿಂಗಳ ಆಡಳಿತ ನೋಡಿದರೆ ಹಾಗೂ ಈ ಸ್ಥಿತಿ ಕೂಡ 11 ತಿಂಗಳು ಏನು ಅವರ ರೈತರ ಸಾಲ ಮನ್ನಾ ಮಾಡಿದರೆ ಹಾಗಾಗಿ ನಾವು ರಾಜ್ಯದಲ್ಲೂ ಕೂಡ ನಾವು ಜೆ ಡಿ ಎಸ್ನ ಜಾತ್ಯತೀತ ಜನತಾದಳನ ತರಬೇಕು ಅಂತ ನಿಟ್ಟಿನಲ್ಲಿ ನಾವು ಮಾಡ್ತಾ ಇದ್ದೀವಿ ಹಾಗಾಗಿ ನಾವು ಹಾಸನ ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಈ ಸ್ಥಿತಿ ನಾವು ಯಾವುದೇ ಕಾರಣಕ್ಕೂ ಬಿ ಜೆ ಪಿಗಾಗಲಿ ಮತ್ತೊಂದು ಇದಕ್ಕೆ ನಾವು ಬಿಟ್ಕೊಡಕ್ಕೆ ಬಿಡಲ್ಲ ಖಂಡಿತವಾಗ್ಲೂ ಈ ಸ್ಥಿತಿ ನಾವು ಗೆದ್ದೇ ಗೆಲ್ತೀವಿ ಮತ್ತಷ್ಟು ಮಾಹಿತಿ ಹಾಸನದಿಂದ ನನ್ನ ಸಹೋದ್ಯೋಗಿ ಶಶಿಧರ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಗುಡ್ ಮಾರ್ನಿಂಗ್ ಶಶಿಧರ್ ಗುಡ್ ಮಾರ್ನಿಂಗ್ ರೀ ಮುಂದಿನ ಎಲೆಕ್ಷನ್ ಜಿದ್ದಾಜಿದ್ದಿನ ಕೂಡಿರುತ್ತೆ ಆಗಿದ್ರೆ ಹೌದು ರೀ ಏನು ಹಾಸನ ಜಿಲ್ಲೆ ಜೆಡಿಎಸ್ ಭದ್ರಕೋಟೆ ಆಗಿದ್ರು ಸಹ ಏನು ಹಾಸನದ ಕೇಂದ್ರ ಬಿಂದು ಆಗಿರತಕ್ಕಂತ ಹಾಸನ ವಿಧಾನಸಭಾ ಕ್ಷೇತ್ರದಲ್ಲಿ
ಬಿಜೆಪಿ ಏಕೈಕ ಶಾಸಕ ಪ್ರೀತಮ್ ಗೌಡ ಅವರು ಆಯ್ಕೆ ಆಗಿರ್ತಕ್ಕಂಥದ್ದು, ಅಲ್ಲದೆ ಅವರು ಆರಂಭದಿಂದಲೂ ಸಹ ದೇವೇಗೌಡರ ಫ್ಯಾಮಿಲಿ ವಿರುದ್ಧ ಚೆಡ್ಡನ ಹೊಡೆದು ನಿಂತಿರ್ತಕ್ಕಂಥದ್ದು, ಅಲ್ಲದೆ ಏನು ಹಲವು ವರ್ಷಗಳಿಂದ ನೆನಗಿಗೆ ಬಿದ್ದಿದಂತಹ ಪ್ರಮುಖ ಕಾಮಗಾರಿಗಳನ್ನ ಅವರಿಗಾಗಿ ರಸ್ತೆ ಸೇರಿದಂತೆ ಪ್ರಮುಖ ಕಾಮಗಾರಿಗಳನ್ನ ಮಾಡಿದರೆ, ಮತ್ತೊಂದೆಡೆ ಜೆಡಿಎಸ್ ಅಭ್ಯರ್ಥಿ ಹುಡುಕಾಟದಲ್ಲಿ ಇನ್ನೂ ತೊಡಗಿರ್ತಕ್ಕಂಥದ್ದು. ಯಾಕೆಂದ್ರೆ ದಿವಂಗತ ಎಚ್ ಎಸ್ ಪ್ರಕಾಶ್ ಏನಿದ್ರೆ ಅವರು 4 ಬಾರಿ ಶಾಸಕರಾಗಿದ್ರು, ಈಗ ಅವರ ಪುತ್ರನಿಗೆ ಟಿಕೆಟ್ ಕೊಡುವಂತೆ ಕಾರ್ಯಕರ್ತರು ಒತ್ತಾಯವನ್ನು ಹೇಳ್ತಿದ್ರೆ, ಮತ್ತೊಂದೆಡೆ ಏನು ಜಾತಿವಾರು ಲೆಕ್ಕ ಹಾಕಿ ಏನು ಹಾಸನದಲ್ಲಿ ಒಕ್ಕಲಿಗರ ಅದರಲ್ಲೂ ದಾಸ ಒಕ್ಕಲಿಗರು ಹೆಚ್ಚಿನ ಸಂಖ್ಯೆಯಲ್ಲಿರೋದ್ರಿಂದ ಅದರಲ್ಲಿ ಅವರ ಮತಗಳೇ ನಿರ್ಣಾಯಕವಾಗಿರುತ್ತೆ. ಹಾಗಾಗಿ ರೇವಣ್ಣನವರು ಸಹ ಹಾಸನಕ್ಕೆ ಬರ್ತಾರೆ ಅಂತ ಹೇಳಿ ಒಂದೆಡೆ ಕೇಳಿ ಬರ್ತಿತ್ತು. ಇದೀಗ ಕಾರ್ಯಕರ್ತರು ಸಹ ಅವರ ಕುಟುಂಬದಲ್ಲಿ ಯಾರನ್ನು ನಿಲ್ಲಿಸಲಿಕ್ಕೆ ಬಂದು ಹಾಸನದಲ್ಲಿ ಸ್ಪರ್ಧಿಸಬೇಕಂತ ಒತ್ತಾಯವನ್ನು ಮಾಡ್ತಿದ್ರು. ಆದರೆ ರೇವಣ್ಣ ಅವರು ನಿರಂತರ ಸರಣಿ ಸುದ್ದಿಗೋಷ್ಠಿಯನ್ನು ಮಾಡುವ ಮೂಲಕ ಏನು ಹಾಸನದ ಪ್ರಮುಖ ಯೋಜನೆಗಳಿಗೆ ಬಿಜೆಪಿ ಸರ್ಕಾರ ತಡೆಯನ್ನು ಒಡ್ಡಿದೆ. ಇದಕ್ಕೆ ಶಾಸಕರೇ ಪ್ರಮುಖವಾಗಿ ಏನು ಬೆಂಗಾವಲಾಗಿ ನಿಂತಿದ್ರೆ, ಯಾಕೆಂದ್ರೆ ಅವೆಲ್ಲವೂ ಸಹ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದಂತ ತಂದಿರ್ತಕ್ಕಂತ ಯೋಜನೆ ಅಂತ ಹೇಳಿ ಬಿಜೆಪಿ ಸರ್ಕಾರದ ವಿರುದ್ಧ ಆರೋಪವನ್ನು ಮಾಡ್ತಾರೆ. ಇತ್ತ ಪ್ರೀತಮ್ ಗೌಡರು ಸಹ ಏನು ನನ್ನ ವಿರುದ್ಧ ಈಗಾಗ್ಲೇ ಏನು ರೇವಣ್ಣ ಅವರು ಸ್ಪರ್ಧಿಸಕ್ಕೆ ಕಾರ್ಯಕರ್ತರು ಒತ್ತಡ ಇರ್ತಾ ಇರೋದು ತಿಳಿದಿದ್ದಂತೆ ಅವರು ಸಹ ಪಂತಾವನವನ್ನ ನೀಡಿದರೆ, ರೇವಣ್ಣ ಅವರು ಏನು ಮೊಳಾಯನ ಚಿತ್ರ ಕ್ಷೇತ್ರ ಅವರು ಅಲ್ಲಿಯ ಅಭಿವೃದ್ಧಿ ಕಡೆ ಕಾರ್ಯಗಳ ಗಮನ ಹರಿಸಿ ಅದನ್ನ ಬಿಟ್ಟು ಹಾಸನಕ್ಕೆ ಬರುವುದಾದ್ರೆ ಅವ್ರು ಬಂದು ನಿಲ್ಲಿ ಅಂತ ಹೇಳಿ ಪಂತಾವನ ನೀಡಿರ್ತಕ್ಕಂಥದ್ದು ಹರೀಶ್. ಥ್ಯಾಂಕ್ ಯು ಸೋ ಮಚ್ ಶಶಿಧರ್, ಈ ಕ್ಷಣದ ಮಾಹಿತಿಯನ್ನು ಅಪ್ಡೇಟ್ ಮಾಡಿದ್ದಕ್ಕೆ. ನೀವು ಮುಂದುವರಿತೆ ಒಂದು ಚಿಕ್ಕ ಬ್ರೇಕ್ ಆದ್ಮೇಲೆ, ಬ್ರೇಕ್ ಮುಂಚೆ ನಿಮ್ಮೆಲ್ಲರ ಗಮನಕ್ಕೆ ದೇಶದಲ್ಲಿ ಎಲ್ಲರಿಗೂ ಕೊರೋನಾ